ಪುಸ್ತಕ ಲೋಕಾರ್ಪಣೆ. ಬೆಂಗಳೂರಿನ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಿ ಲೈಫ್ ಅಂಡ್ ಟೈಮ್ಸ್ ಆಫ್ ಚಾರ್ಜ್ ಫರ್ನಾಂಡಿಸ್ ಎಂಬ ಪುಸ್ತಕವನ್ನು ಲೋಕಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ನ್ಯಾಯಮೂರ್ತಿ ಎಂಎನ್ ವೆಂಕಟಾಚಲಯ್ಯ, ನ್ಯಾಯಮೂರ್ತಿ ಸಂತೋಷ ಹೆಗಡೆ, ರಾಮಚಂದ್ರ ಗುಹಾ, ಮೈಕಲ್ ಬಿ ಫರ್ನಾಂಡಿಸ್ ಮತ್ತಿತರರು ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿ ಬರ್ತಾ ಇದ್ದಾರೆ ನಮ್ಮ ಸಮಾಜವಾದಿ ಮುಖಂಡರಾಗಿದ್ದ ಎಸ್ ವೆಂಕಟರಾಮ್ ಅವರ ಮಗ ವಿ ಪ್ರದೀಪ್ ಕುಮಾರ್ ಅಂತ. ದಯಮಾಡಿ ಪ್ರದೀಪ್ ಕುಮಾರ್ ಅವರು ಬರಬೇಕು. ಎಲ್ಲರಿಗೂ ಈ ಶುಭ ಮಂಜಾನೆಯ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮ್ಮ ನೆನಪುಗಳೇ ನಮ್ಮ ವೈಯಕ್ತಿಕ ಗ್ರಂಥಾಲಯ ಅನ್ನೋ ಒಂದು ಮಾತು. ಸುಮಾರು ಸಂಯುಕ್ತ ಸೋಷಲಿಸ್ಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು ಈ ಕಸ್ತೂರಿ ಕಾಂತು. ಶ್ರೀ ಜಾರ್ಜ್ ಫರ್ನಾಂಡಿಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಎಸ್ ವೆಂಕಟರಾಮ್ ಅವರು ಜಂಟಿ ಕಾರ್ಯದರ್ಶಿಯಾಗಿದ್ದ ಸಮಯ. ಆಗ ನಾನು ದೆಹಲಿ ಕನ್ನಡ ಶಾಲೆಯಲ್ಲಿ ಓದ್ತಾ ಇದ್ದೆ. ನಮ್ಮ ವಾಸ ಆಗ ಲೋಕಸಭಾ ಸದಸ್ಯರಾಗಿದ್ದ JH ಪಟೇಲ್ ಅವರ ನಿವಾಸದಲ್ಲಿ. ಹಾಗಾಗಿ ಅನೇಕ ಬಾರಿ ರಫಿ ಮಾರ್ಕ್ ಅಲ್ಲಿ ಇದ್ದ ವಿಠಲ್ ಭಾಯ್ ಪಟೇಲ್ ನಿಜವಾದ ಸಮಾಜವನ್ನು ಸೃಷ್ಟಿ ಮಾಡೋಕ್ಕೆ 100 ವರ್ಷಗಳು ಬೇಕಾಗಬಹುದು ಅಂತ ಹೇಳ್ತಾ ಇದ್ದೆ. ಆದರೆ ನಾನು 100 ವರ್ಷ ಇರೋಲ್ಲ, ಹಾಗಂತ ನಾನು ನನ್ನ ಕೆಲಸವನ್ನು, ನನ್ನ ಕರ್ತವ್ಯವನ್ನು ಮಾಡದೇ ಇರೋಲ್ಲ ಅಂತ ಹೇಳ್ತಾ ಇದ್ದೆ. ಹಿಂದಿಯಲ್ಲಿ ಇದನ್ನು ಸ್ವಸಾಮ್ಯ ಸಮಾಜವಾದ ಮತ್ತು ನಿರಾಶಾಹಿ ಕರ್ತವ್ಯ ಅಂತ ಹೇಳ್ತಾ ಇದ್ದೆ. ಅಷ್ಟೇನು ಆಶಾದಾಯಕವಲ್ಲದ ಇಂದಿನ ಕಾಲಘಟ್ಟದಲ್ಲಿ ನಿರಾಶೆ ಇಲ್ಲದೆ, ಹತಾಶೆ ಇಲ್ಲದೆ ನಾವೆಲ್ಲರೂ ಸಹ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಾವು ಮಾಡಬಹುದಾದ ಕೆಲಸಗಳನ್ನು ನಿರಾಶಾಕಿ ಕರ್ತವ್ಯ ಅಂತ ಭಾವಿಸಿ ನಾನು ಸಹ ಮಾಡ್ಕೊಂಡು ಹೋಗೋಣ ಅಂತ ನಮ್ಮೆಲ್ಲರನ್ನು ಈ ಸಮಾರಂಭಕ್ಕೆ